ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದ ಆದಿ ಚುಂಚನಗಿರಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಹಾಗೂ ಹಾರ್ಟ್ ಫೌಂಡೇಶನ್ ಹೆಲ್ತ್ ಎಜುಕೇಶನ್ ಅವೇರ್ನೆಸ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಇದರ ಸಹಯೋಗದೊಂದಿಗೆ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಯವರ ಜನ್ಮದಿನದ ಅಂಗವಾಗಿ ಸ್ವಾಮಿ ವಿವೇಕಾನಂದ ಸದ್ಭಾವನಾ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವರು ಹಾಗೂ ಹಿರಿಯ ಸಾಹಿತಿ ಲಲಿತಾ ನಾಯಕ್ ಮಹಾತ್ಮರು ಹಾಕಿಕೊಟ್ಟ ದಾರಿಯನ್ನ ಎಂದೂ ಕೂಡ ಮರೆಯಬಾರದು ಅವರ ತತ್ವ ಸಿದ್ಧಾಂತಗಳು ಇಂದಿಗೂ ಚಿರವಾಗಿ ಉಳಿದಿವೆ ಸ್ವಾಮಿ ವಿವೇಕಾನಂದರು ವಿಶ್ವಮಟ್ಟದ ಮಹಾನ್ ಶಕ್ತಿ ಎಂದರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ನಂದೇಶ್ ಅಂಚೆ ಮಾತನಾಡಿ ವಿವೇಕಾನಂದರ ತೇಜಸ್ಸು ಬ್ರಹ್ಮ ತೇಜಸ್ಸು ನಮ್ಮ ದೇಶದ ಸಂಸ್ಕೃತಿ ಪುನರ್ ಪ್ರತಿಷ್ಠಾಪನೆಗಾಗಿ ದುಡಿದ ಮಹಾನ್ ವ್ಯಕ್ತಿ ಅವರ ಆದರ್ಶ ತತ್ವ ಸಿದ್ಧಾಂತಗಳು ಇಂದಿಗೂ ಕೂಡ ಪ್ರಚಲಿತ ಸಮಾಜಕ್ಕಾಗಿ ದುಡಿದ ಅಭಿವ್ಯಕ್ತಿ ಎಂದರು ಇದೇ ವೇದಿಕೆಯಲ್ಲಿ ಸಾಹಿತಿ ಟಿ ಸತೀಶ್ ಜವರೇಗೌಡ ಸಮಾಜ ಸೇವಕರಾದ ಕೆಜಿ ಶ್ರೀನಿವಾಸ್ ಲೀಲಾ ಎಸ್ಎಂ ಡಾಕ್ಟರ್ ಡಿಸಿ ರಾಮಚಂದ್ರ ಅವರಿಗೆ ಸ್ವಾಮಿ ವಿವೇಕಾನಂದ ಸದ್ಭಾವನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಾತು ಮತ್ತು ಈ ದೇವರು ಧರ್ಮ ಅನ್ನೋದು ಎಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂಥ ಚರ್ಚೆ ತೊಡಗಿರೋದು ಯಾಕಪ್ಪ ಅಂದರೆ ಇವು ಹರಾಜಿಗೆ ಹೋಗ್ತಾ ಇದ್ದಾವೆ ಮಾರಾಟ ಆಗ್ತಾ ಇದ್ದಾವೆ ದೇವರುಗಳು ಯಾವುದು ಸತ್ಯ ಏನು ನಮ್ಮ ಮಹನೀಯರು ಹೇಳಿದ್ದಾರೆ ಬಸವ ಆಗಿರ್ಬೋದು ಬುದ್ಧ ಆಗಿರ್ಬೋದು ವಿವೇಕಾನಂದ ಆಗಿರ್ಬೋದು ಅವರು ಯಾವ ದೃಷ್ಟಿಯಿಂದ ನೋಡಿದ್ರು ಆ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗಲಾರದಂತ ಒಂದು ಅತ್ಯಂತ ಹೀನಾಯ ಮಟ್ಟದ ಸ್ಥಿತಿಗೆ ಬೇರೆ ಬೇರೆ ಧರ್ಮ ಗ್ರಂಥಗಳು ಮುಂತಾದ ಗ್ರಂಥಗಳೆಲ್ಲ ಮೇಲಿವೆ ಆದರೆ ನಮ್ಮ ಭಗವದ್ಗೀತೆ ಮುಂತಾದ ಕೆಳಗೆ ಉಪನಿಷತ್ತಿನ ಕೆಳಗೆ ಇದೆ ಇಲ್ಲಾದ್ರೂ ಗೊತ್ತಾಯ್ತಲ್ಲ ಅಂದ್ರೆ ಇಡೀ ಜಗತ್ತಿನ ತಳಪಾಯದಲ್ಲಿ ಹೊಂದಿದ್ದೀವಿ ಅದಕ್ಕೆ ವಿವೇಕಾನಂದ ಹೇಳಿದ್ನಲ್ಲ ಅದನ್ನ ಸರಿಯಾಗಿ ನೋಡಿಲ್ಲ ಇಡೀ ಜಗತ್ತಿನ ಎಲ್ಲ ಸಂಸ್ಕೃತಿಯನ್ನು ಹೊರಬಲ್ಲ ಏಕೈಕ ಶಕ್ತಿ ಯಾರಾದ್ರೆ ಇಲ್ಲ ಅದು ನನ್ನ ಉಪನಿಷತ್ ಮತ್ತು ಭಗವದ್ಗೀತೆ ಮಾತ್ರ ದೇಶಕ್ಕೆ ಅಷ್ಟು ದೊಡ್ಡ ಶಕ್ತಿ ಅಂದ್ರೆ ವಿವೇಕಾನಂದರು ಕೇವಲ ಭಾರತದ ಮೌಲ್ಯವನ್ನ